ಮನೆಗಳತನದ ಬಗ್ಗೆ ಪ್ರತಿನಿತ್ಯವೂ ಕೂಡ ಹಲವಾರು ದೂರುಗಳು ದಾಖಲೆ ಆಗ್ತಾನೆ ಇರುತ್ತೆ ಒಮ್ಮೆ ಕಳ್ಳರು ಮನೆಗೆ ನುಗ್ಗಿದ್ರೆ ಮುಗಿಯಿತು ಚಿನ್ನಾಭರಣ ಸೇರಿದಂತೆ ಕೈಗೆ ಸಿಗುವಂತಹ ಬೆಲೆ ಬಾಳುವ ವಸ್ತುಗಳನ್ನ ಸಹ ಹೊತ್ತು ಬಿಡ್ತಾರೆ ಬ್ರಿಟನ್ ಕಳ್ಳನೊಬ್ಬ ಒಂಟಿ ಮಹಿಳೆಯ ಮನೆಗೆ ನುಗ್ಗಿದ್ದಾನೆ ಮನೆಯೊಳಗೆ ಬಂದ ನಂತರ ಪಾತ್ರೆ ಬಟ್ಟೆ ಎಲ್ಲರನ್ನೂ ತೊಳೆದಿಟ್ಟಿದ್ದಾನೆ ನಂತರ ಮನೆಯಲ್ಲಿನ ಎಲ್ಲಾ ಕೆಲಸವನ್ನ ಮಾಡಿ ಪತ್ರವೊಂದನ್ನು ಬರೆದಿಟ್ಟಿದ್ದಾನೆ ಆ ಪತ್ರದಲ್ಲಿ ಏನಿತ್ತು ಗೊತ್ತಾ

ಕಾರ್ಡಿಫ್ ನ್ಯಾಯಾಲಯದ ಕಳ್ಳನಿಗೆ ಇಪ್ಪತ್ತೆರಡು ತಿಂಗಳ ಜೈಲು ಶಿಕ್ಷೆಯನ್ನ ನೀಡಿದ್ದಾರೆ ಮೂವತ್ತಾರು ವರ್ಷದ ಕಳ್ಳ ಡೆಮಿಯನ್ ಅಂತ ಈತ ಜುಲೈ ಹದಿನಾರರಂದು ವಿಚಿತ್ರವಾಗಿ ಕಳ್ಳತನ ಮಾಡಿದ್ದಾನೆ ಇದರಿಂದ ಮನೆಯಲ್ಲಿರುವ ಮಹಿಳೆ ಹೆದರುಕೊಂಡಿದ್ದಾಳೆ ಮಹಿಳೆ ಹೇಳಿಕೆಯ ಪ್ರಕಾರ ಕಳ್ಳತನ ನಡೆದ ಎರಡು ವಾರಗಳ ಬಳಿಕ ಕಳ್ಳನನ್ನ ಹಿಡಿಯಲಾಯಿತು ಕಳ್ಳ ಸಿಗೋವರೆಗೂ ನಮ್ಮಲ್ಲಿ ಒಂದು ರೀತಿಯ ಒಂದು ವಿಚಿತ್ರ ಭಯ ಉಂಟಾಗಿತ್ತು ಈ ರೀತಿಯ ಅನುಭವ ಇದೇ ಮೊದಲು ಆಗಿದ್ದು ನನಗೆ ಅಂತ ಹೇಳಿ ಆ ಮಹಿಳೆ ಹೇಳಿಕೆಯನ್ನ ನೀಡಿದ್ದಾಳೆ ಈ ಕಳ್ಳ ನನಗೆ ಗೊತ್ತಿದ್ದವನ ಕಳ್ಳತನಕ್ಕೆ ಬಂದವು ಮನೆ ಕೆಲಸವನ್ನ ಮಾಡಿದ್ಯಾಕೆ ಆತ ನನ್ನನ್ನ ಏನಾದ್ರೂ ಹಿಂಬಾಲಿಸ್ತಾ ಇದ್ದಾನ ನಾನು ಮನೆಯಲ್ಲಿ ಒಂಟಿಯಾಗಿರೋದು ಆತನಿಗೆ ಆತ್ನಿಗೆ ಗೊತ್ತಿದ್ಯಾ ಮತ್ತೆ ಏನಾದ್ರೂ ಮನೆಗೆ ಬರ್ತಾನಾ ಎನ್ನುವಂತಹ ಪ್ರಶ್ನೆಗಳು ನನ್ನನ್ನ ಸುತ್ತುವರೆದಿದ್ವು ಮನೆಯಲ್ಲಿ ಒಂಟಿಯಾಗಿರಲು ಸಾಕಷ್ಟು ಭಯ ಆಗ್ತಾ ಇತ್ತು ನನ್ನನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ ಹೇಗೆ ಅಂತ ಹೇಳಿ ನಾನು ಭಯದಲ್ಲಿ ಪ್ರತಿಕ್ಷಣ ಕಾಯ್ತಾ ಇದ್ದೆ ಆ ಕಾರಣಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟೆ ಪೊಲೀಸರು ಹಿಡಿದಿದ್ದಾರೆ ಅಂತ ಮಹಿಳೆ ಹೇಳಿದ್ದಾಳೆ ಮಹಿಳೆ ಇಲ್ಲದ ವೇಳೆ ಮನೆಗಳಿಗೆ ಬಂದ ಕಳ್ಳ ಡೇಮಿಯನ್ ಮನೆ ಕೆಲಸವನ್ನ ಮಾಡಿದ್ದಾನೆ ಬಂದಿದ್ದ ಆರ್ಡರ್ ಅನ್ನ ತೆಗೆದುಕೊಂಡು ಹೋಗಿ ಅದನ್ನ ಅನ್ಬಾಕ್ಸಿಂಗ್ ಮಾಡಿದ್ದಾನೆ ಅದು ಶೂ ಆಗಿತ್ತು ಆ ಶೂ ಅನ್ನ ಅದರ ಜಾಗದಲ್ಲಿ ಅದನ್ನ ಇಟ್ಟಿದ್ದಾನೆ ಪ್ಯಾಕಿಂಗ್ ಕವರ್ ಅನ್ನ ಡಬಿನ್ ಗೆ ಹಾಕಿದ್ದಾನೆ ಅಡುಗೆ ಮನೆಯಲ್ಲಿದ್ದಂತಹ ಎಲ್ಲಾ ಪಾತ್ರೆಗಳನ್ನ ತೊಳೆದು ಕ್ರಮಬದ್ಧವಾಗಿ ಜೋಡಿಸಿ ಇಟ್ಟಿದ್ದಾನೆ ನಂತರ ಕೊಳೆಯಾಗಿದ್ದಂತಹ ಬಟ್ಟೆಗಳನ್ನ ತೊಳೆದಿದ್ದಾನೆ ಶಾಪಿಂಗ್ ಬ್ಯಾಗ್ ನಲ್ಲಿದ್ದಂತಹ ಎಲ್ಲಾ ಆಹಾರದ ಸಾಮಗ್ರಿಗಳನ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದಾನೆ ನಂತರ ಪಕ್ಷಿಗಳಿಗೂ ಕೂಡ ಕಾಳನ್ನ ಹಾಕಿದ್ದಾನೆ ಮನೆಯಲ್ಲಿದ್ದಂತಹ ಪ್ಲಾಂಟ್ ಕುಂಡದಲ್ಲಿದ್ದಂತಹ ಮಣ್ಣನ್ನ ಸ್ವಲ್ಪ ಸಡಿಲ ಮಾಡಿ ಅದಕ್ಕೂ ಕೂಡ ನೀರನ್ನು ಹಾಕಿ ಪೋಷಿಸಿದ್ದಾನೆ ಕೊನೆಗೆ ಮನೆಯ ನೆಲವನ್ನು ಕೂಡ ಸ್ವಚ್ಛ ಇಟ್ಟು ಹೋಗಿದ್ದಾನೆ ಮನೆಯಿಂದ ಹೊರಗೆ ಹೋಗುವ ಮುನ್ನ ಅಡುಗೆಯನ್ನ ತಯಾರು ಮಾಡಿದ್ದಾನೆ ಮಹಿಳೆ ಮನೆಗೆ ಬಂದಾಗ ಡೈನಿಂಗ್ ಟೇಬಲ್ ಮೇಲೆ ಆಹಾರದ ಗ್ಲಾಸ್ ನಲ್ಲಿ ರೆಡ್ ವೈನ್ ಅನ್ನ ಹಾಕಿ ಪಕ್ಕದಲ್ಲಿಯೇ ಬಾಟಲ್ ಅನ್ನ ಕೂಡ ಇಡಿಸಲಾಗಿತ್ತು ಲಿವಿಂಗ್ ರೂಮ್ ಮೇಜ್ನ ಮೇಲೆ ಸಿಹಿ ತಿಂಡಿಗಳನ್ನ ಇಡಿಸಲಾಗಿತ್ತು ಇದೆಲ್ಲವನ್ನ ಕಂಡು ಮಹಿಳೆ ಶಾಕ್ ಆಗಿದ್ದಾಳೆ ಪಕ್ಕದ ಮನೆಗೆ ಹೋಗಿ ಕೇಳಿದ್ದಾಳೆ ಯಾರಾದ್ರೂ ಬಂದಿದ್ರ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ ಯಾರೋ ಬಟ್ಟೆ ತೊಳಿತಿರೋದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಈ ಬಗ್ಗೆ ಮಾಹಿತಿಯನ್ನ ತಿಳಿದಾಳೆ ಮಹಿಳೆ ಕಳ್ಳ ಬರೆದಿಟ್ಟಂತಹ ಚೀಟಿಯನ್ನ ನೋಡಿದ ಮಹಿಳೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರೂ ಈ ಘಟನೆ ನಡೆದ ಬಳಿಕ ಕಳ್ಳನನ್ನ ಬಂಧಿಸಲಾಯಿತು ಆದ್ರೆ ಯಾಕೆ ಹಿಂಗೆಲ್ಲ ಮಾಡ್ದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತಿಳಿದು ಬಂದಿಲ್ಲ